ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಹನುಮಂತು, ನಿಮ್ಮ ಪಿ ಸಿ ಟೆಕ್ನಿಷಿಯನ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೌ ಟು ಫಿಕ್ಸ್ USB ಡಿವೈಸ್ ನಾಟ್ ರೆಕಗ್ನೈಸ್ಡ್ ಎರರ್ ಆನ್ ಯುವರ್ Windows 10 ಆರ್ Windows 11 ಆಪರೇಟಿಂಗ್ ಸಿಸ್ಟಮ್ಸ್. ಎಸ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ USB ಡಿವೈಸ್ ನಾಟ್ ರೆಕಗ್ನೈಸ್ಡ್ ಅಂತ ಬಂತು ಅಂದರೆ ಅದನ್ನು ಈಸಿಯಾಗಿ ಒಂದು 4 ಸಿಂಪಲ್ ಸ್ಟೆಪ್ಪಲ್ಲಿ ಯಾವ ರೀತಿ ಕ್ಲಿಯರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ, ಯಾಕಂದ್ರೆ ಡೈಲಿ ನಿಮಗೋಸ್ಕರ ಒಂದು ಟೆಕ್ನಿಕಲ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಫ್ರೆಂಡ್ಸ್, USB ಡಿವೈಸ್ ನಾಟ್ ರೆಕಗ್ನೈಸ್ಡ್ ಆನ್ ಯುವರ್ Windows 10 ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ಬಂತು ಅಂದ್ರೆ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ದಿ ಫಸ್ಟ್ ಸ್ಟೆಪ್ಸ್ ವಿಂಡೋ ಸರ್ಚ್ ಬಾರ್ ಗೆ ಹೋಗಿ ವಿಂಡೋ ಸರ್ಚ್ ಬಾರ್ ಅಲ್ಲಿ ರನ್ ಅಂತ ಟೈಪ್ ಮಾಡಿ, ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕಡೆ ರನ್ ಅಂತ ಬರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣನೇ ಅದರಲ್ಲಿ ನೀವು ಈ ರೀತಿ ಟೈಪ್ ಮಾಡಿ DEVMGMT.MSC ಅಂತ ಟೈಪ್ ಮಾಡಿ, ಎಲ್ಲ ಸ್ಮಾಲ್ ಲೆಟರ್ ಅಲ್ಲಿ ಇರಲಿ. ಫ್ರೆಂಡ್ಸ್, ಓಕೆ ಮೇಲೆ ಕ್ಲಿಕ್ ಮಾಡಿ, ಡಿವೈಸ್ ಮ್ಯಾನೇಜರ್ ನ ಒಂದು ಪ್ಯಾನಲ್ ಪಾಪ್ಅಪ್ ಇಲ್ಲಿ ಓಪನ್ ಆಗುತ್ತೆ. ಅದರಲ್ಲಿ ಯೂನಿವರ್ಸಲ್ ಸೀರಿಯಲ್ ಬಸ್ ಕಂಟ್ರೋಲರ್ಸ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಇಲ್ಲಿ ಫಸ್ಟ್ USB ರೂಟ್ ಹಬ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ಅಪ್ಡೇಟ್ ಡ್ರೈವರ್ಸ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ಆಟೋಮೆಟಿಕಲಿ ಫಾರ್ ಡ್ರೈವರ್ಸ್ ಅಂತ ಇದೆ. ಸೊ ಇಲ್ಲಿ ಸರ್ಚ್ ಫಾರ್ ವಿಂಡೋಸ್ ಆರ್ ವಿಂಡೋಸ್ ಅಪ್ಡೇಟ್ ಅಂತ ಇದೆ. ಇದು ಇಂಟರ್ನೆಟ್ ಕನೆಕ್ಟ್ ಆಗಿದ್ರೆ ನೀವು ಇದ್ರ ಮುಖಾಂತರ ಹೋಗಬೇಕಾಗುತ್ತೆ, ಅಥವಾ ಇಂಟರ್ನೆಟ್ ಕನೆಕ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ಬ್ರೌಸ್ ಮೈ ಕಂಪ್ಯೂಟರ್ ಫಾರ್ ಡ್ರೈವರ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಲೆಟ್ ಮೀ ಪಿಕ್ ಫ್ರಮ್ ಎ ಲಿಸ್ಟ್ ಆಫ್ ಅವೈಲೇಬಲ್ ಡ್ರೈವರ್ಸ್ ಆನ್ ಮೈ ಕಂಪ್ಯೂಟರ್ಸ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲೇಟೆಸ್ಟ್ ಮಾಡಿ ಬಂದ್ಬಿಟ್ಟು USB ರೂಟ್ ಹಬ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ವಿಂಡೋಸ್ ಆ ಸಕ್ಸಸ್ಫುಲಿ ಅಪ್ಡೇಟೆಡ್ ಯುವರ್ ಡ್ರೈವರ್ಸ್ ಅಂತ ಬರುತ್ತೆ, ಕ್ಲೋಸ್ ಮಾಡಿ. ಹಾಗೆಯೇ ಇಲ್ಲಿ ಜೆನರಿಕ್ USB ಹಬ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅನ್ಇನ್ಸ್ಟಾಲ್ ಡಿವೈಸ್ ಅಂತ ಒಂದು ಆಪ್ಷನ್ಸ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಒನ್ಸ್ ಇದು ಅನ್ಇನ್ಸ್ಟಾಲ್ ಆಯಿತು ಅಂತ ಹೇಳಿದರೆ USB ಸಂಬಂಧಪಟ್ಟ ಡ್ರೈವರ್ಸ್ ಅನ್ನು ನಾವು ಇವಾಗ ಅನ್ಇನ್ಸ್ಟಾಲ್ ಮಾಡಿದ್ದೀವಿ. ಫ್ರೆಂಡ್ಸ್, ಡೋಂಟ್ ವರಿ ಫ್ರೆಂಡ್ಸ್, ಅನ್ಇನ್ಸ್ಟಾಲ್ ಮಾಡಿದರೆ ಮತ್ತೆ ರೀಇನ್ಸ್ಟಾಲ್ ಮಾಡೋದು ಯಾವ ರೀತಿ ಅಂತ ಯೋಚನೆ ಮಾಡಬೇಡಿ. ಯಾಕಂದರೆ ಒಂದ್ಸಾರಿ ನೀವು ನಿಮ್ಮ PC ರೀಸ್ಟಾರ್ಟ್ ಮಾಡಿದರೆ 100% ಆಗಿದ್ದು ಆ ರೀಇನ್ಸ್ಟಾಲ್ ಆಗುತ್ತೆ. ಅಥವಾ ಇಲ್ಲಿ ಸ್ಕ್ಯಾನ್ ಫಾರ್ ಹಾರ್ಡ್ವೇರ್ ಚೇಂಜಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಒನ್ಸ್ ನಾವು ಅನ್ಇನ್ಸ್ಟಾಲ್ ಮಾಡಿರ್ತಕ್ಕಂಥ ಜೆನರಿಕ್ USB ಹಬ್ ಬಂದ್ಬಿಟ್ಟು ಮತ್ತೆ ಇಲ್ಲಿ ಇನ್ಸ್ಟಾಲ್ ಆಗಿದೆ. ನೆಕ್ಸ್ಟು ಮತ್ತೆ ಈ ಜೆನರಿಕ್ USB ಹಬ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಪ್ಡೇಟ್ ಡ್ರೈವರ್ ಮೇಲೆ ಕ್ಲಿಕ್ ಮಾಡಿ. ಬ್ರೌಸ್ ಮೈ ಕಂಪ್ಯೂಟರ್ ಮೇಲೆ ಕ್ಲಿಕ್ ಮಾಡಿ. ಲೆಟ್ ಮೀ ಫ್ರಿಕ್ ಫ್ರಮ್ ಎ ಲಿಸ್ಟ್ ಆಫ್ ಅವೈಲೇಬಲ್ ಡ್ರೈವರ್ಸ್ ಆನ್ ಮೈ ಕಂಪ್ಯೂಟರ್ಸ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಜೆನರಿಕ್ USB ಹಬ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲಿಂಗ್ ಡ್ರೈವರ್ಸ್ ಅಂತ ಬರ್ತಾ ಇದೆ. ಒನ್ಸ್ ಇನ್ಸ್ಟಾಲ್ ಆದಮೇಲೆ ವಿಂಡೋಸ್ ಆಸ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಯುವರ್ ಡ್ರೈವರ್ಸ್ ಅಂತ ಬರುತ್ತೆ. ಎಲ್ಲ ವಿಂಡೋಸ್ ಅನ್ನು ಕ್ಲೋಸ್ ಮಾಡಿ ಒನ್ಸ್ ನಿಮ್ಮ PC ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಒನ್ಸ್ ಇದು ರೀಸ್ಟಾರ್ಟ್ ಆದಮೇಲೆ ಏನೇ USB ಸಂಬಂಧಪಟ್ಟ ಅಥವಾ USB ಡಿವೈಸ್ ನಾಟ್ ರೆಕಗ್ನೈಸ್ಡ್ ಇನ್ ಅಂತ ನಿಮಗೆ ಶೋ ಆಗ್ತಾ ಇದ್ರೆ ಅದು ಈ ಒಂದು ಸಿಂಪಲ್ ಸ್ಟೆಪ್ ಇಂದ 100% ಕ್ಲಿಯರ್ ಆಗುತ್ತೆ. ಫ್ರೆಂಡ್ಸ್, ಸಪೋಸ್ ಕ್ಲಿಯರ್ ಆಗಲಿಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ವಿಂಡೋ ಸರ್ಚ್ ಬಾರ್ಗೆ ಹೋಗಿ ವಿಂಡೋ ಸರ್ಚ್ ಬಾರಲ್ಲಿ ಪವರ್ ಶೆಲ್ ಅಂತ ಟೈಪ್ ಮಾಡಿ. ಪವರ್ ಶೆಲ್ ಅಂತ ಟೈಪ್ ಮಾಡಿದ ತಕ್ಷಣವೇ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ವಿಂಡೋಸ್ ಪವರ್ ಶೆಲ್ ಅಂತ ಬರುತ್ತೆ, ಅದರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಮೇಲೆ ಕ್ಲಿಕ್ ಮಾಡಿ, ಎಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಒನ್ಸ್ ವಿಂಡೋಸ್ ಪವರ್ ಶೆಲ್ನ ಒಂದು ಪ್ಯಾನಲ್ ಇಲ್ಲಿ ಓಪನ್ ಆಗುತ್ತೆ, ಅದರಲ್ಲಿ ಸಮ್ ಕಮಾಂಡನ್ನು ನೀವು ಟೈಪ್ ಮಾಡಬೇಕಾಗುತ್ತೆ. ಈ ರೀತಿ ಎಲ್ಲ ಸ್ಮಾಲ್ ಲೆಟರಲ್ಲಿ ಇರಲಿ. MSDT MSDT.EXE.DIAGNOSTICS ಅಂತ ಟೈಪ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ವಿಂಡೋಸ್ ಆನ್ಲೈನ್ ಟ್ರಬಲ್ ಶೂಟಿಂಗ್ ಸರ್ವಿಸ್ ಈಸ್ ಡಿಸೇಬಲ್ಡ್ ಅಂತ ಬಂದಿದೆ. ನಿಮ್ಮ ಇಂಟರ್ನೆಟ್ ಕನೆಕ್ಟ್ ಆಗಿದ್ರೆ ಇಲ್ಲಿ ಎನೇಬಲ್ಡ್ ಅಂತ ಬಂದಿರುತ್ತೆ. ಸೊ ನೀವು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದು ಒಂದು ಸ್ಟೆಪ್ ಇಂದ ಎರಡನೇ ಸ್ಟೆಪ್ ಇಂದ 100% ಈ ಒಂದು ಇಶ್ಯೂ ಸಾಲ್ವ್ ಆಗುತ್ತೆ. ಫ್ರೆಂಡ್ಸ್, ಸಪೋಸ್ ಸಾಲ್ವ್ ಆಗಲಿಲ್ಲ ಅಂತ ಹೇಳಿದ್ರೆ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ವಿಂಡೋ ಸರ್ಚ್ ಬಾರಿಗೆ ಬನ್ನಿ, ಅದರಲ್ಲಿ ಸೆಟ್ಟಿಂಗ್ ಅಂತ ಟೈಪ್ ಮಾಡಿ. ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ
ಸಿಸ್ಟಮ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಪವರ್ ಅಂಡ್ ಸ್ಲೀಪ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಂಡರ್ ರಿಲೇಟೆಡ್ ಸೆಟ್ಟಿಂಗ್ಸ್ ಕೆಳಗಡೆ ಅಡಿಷನಲ್ ಪವರ್ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನಾರ್ಮಲ್ ಆಗಿ ಎಲ್ಲ ಇಲ್ಲಿ ಬ್ಯಾಲೆನ್ಸ್ಡ್ ರೆಕಮೆಂಡೆಡ್ ಮೇಲೆ ಸೆಲೆಕ್ಟ್ ಆಗಿರುತ್ತೆ. ಅದರಲ್ಲಿ ಚೇಂಜ್ ಪ್ಲಾನ್ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಚೇಂಜ್ ಅಡ್ವಾನ್ಸ್ ಪವರ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಯು ಎಸ್ ಬಿ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೆ ಯು ಎಸ್ ಬಿ ಸೆಲೆಕ್ಟಿವ್ ಸಸ್ಪೆಂಡ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಟ್ಟಿಂಗ್ಸ್ ಬಂದು ಎನೇಬಲ್ಡ್ ಅಂತ ಇರುತ್ತೆ, ನಾರ್ಮಲ್ ಆಗಿ ಎಲ್ಲ ಪಿ ಸಿಯಲ್ಲೂ ಕೂಡ ಇದನ್ನ ಎನೇಬಲ್ಡ್ ಆಗಿರೋದನ್ನ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಡಿಸೇಬಲ್ಡ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಪ್ರೆಸ್ ಮಾಡಿ ಎಲ್ಲ ವಿಂಡೋಸ್ ಅನ್ನ ಕ್ಲೋಸ್ ಮಾಡಿ. ಒನ್ಸ್ ನಿಮ್ಮ ಪಿ ಸಿಯನ್ನ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ರೀಸ್ಟಾರ್ಟ್ ಮಾಡಿ. ಒನ್ಸ್ ನೀವು ರೀಸ್ಟಾರ್ಟ್ ಮಾಡಿದ ಮೇಲೆ ಈ ಒಂದು ಮೂರು ಸ್ಟೆಪ್ಪಿಂದ 100% ನಿಮ್ಮ ಯು ಎಸ್ ಬಿ ಡಿವೈಸ್ ನಾಟ್ ರೆಕಗ್ನೈಸ್ಡ್ ಅನ್ನೋ ಒಂದು ಎರರ್ ಫಿಕ್ಸ್ ಆಗುತ್ತೆ. ಸಪೋಸ್ ಇಷ್ಟೆಲ್ಲ ಮಾಡಿದರೂ ಕೂಡ ಫಿಕ್ಸ್ ಆಗಲಿಲ್ಲ ಅಂತ ಹೇಳಿದರೆ ನಿಮ್ಮ ಯು ಎಸ್ ಬಿ ಹಾರ್ಡ್ ಡ್ರೈವ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಫ್ರೆಂಡ್ಸ್, ಅದನ್ನು ನೀವು ಪಿ ಸಿ ರಿಪೇರಿ ಟೆಕ್ನಿಷಿಯನ್ಸ್ ಹತ್ರ ಹೋಗಿ ಸರಿ ಮಾಡ್ಕೋಬೇಕಾಗುತ್ತೆ. ಎಸ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ, ಯಾಕಂದ್ರೆ ಡೈಲಿ ನಿಮಗೋಸ್ಕರ ಒಂದು ಟೆಕ್ನಿಕಲ್ ವಿಡಿಯೋನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಇದೇ ರೀತಿ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬೈ ಬಾಯ್.